ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪ್ರಾರ್ಥನೆ ಒಂದು ವಿಶೇಷ ಸೌಲಭ್ಯ ರೇ ಪುಟ ಫೈವ್ ಝೀರೋ ಟು ಒನ್ ಪುಟದ ಸಂಖ್ಯೆ ಅರವತ್ತೈದು ಅರವತ್ತ ಆರು ಸತ್ಯವಾಕ್ಯಗಳ ಒಂದು ಸ್ವರೂಪ ಮೂರು ಅನುದಿನದ ಆಹಾರ ಅಗತ್ಯತೆಗಳು ನಮ್ಮ ಬೇಡಿಕೆಯ ಮುಂದಿನ ವಿಷಯಗಳು ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ಅದೆಷ್ಟು ಸರಳವಿದು ನಮ್ಮನ್ನು ಮತ್ತು ನಮ್ಮ ಅಗತ್ಯತೆಗಳನ್ನು ನಾವು ಮರೆಯುವುದಿಲ್ಲವೆಂಬ ಅರ್ಥದಲ್ಲಿ ನಮ್ಮ ಅನುದಿನದ ಆಹಾರ ಮತ್ತು ನೀರು ಖಂಡಿತವಾಗಿರುವುದೆಂಬ ವಾಗ್ದಾನವನ್ನು ದೇವರು ನೀಡಿರುವನು ನಮ್ಮ ಕೋರಿಕೆಯಲ್ಲಿ ಕೇವಲ ಕರ್ತನಲ್ಲಿ ಭರವಸೆಯಿಂದ ಕಾಯುತ್ತಾ ಆತನು ತನ್ನ ವಾಗ್ದಾನವನ್ನು ನೆರವೇರಿಸಲು ಮನಸ್ಸುಳ್ಳವನಾಗಿದ್ದು ಅದಕ್ಕೆ ಸಮರ್ಥನಾಗಿರುವನೆಂಬುವುದನ್ ಎಂಬುವುದರಲ್ಲಿ ಸಂಶಯವಿಲ್ಲವೆಂಬುವುದನ್ನು ವ್ಯಕ್ತಪಡಿಸುವವರಾಗಿದ್ದೇವೆ ಸಮೃದ್ಧಿ ಸಂಪತ್ತು ಐಶ್ವರ್ಯ ಇವುಗಳನ್ನು ಆತನು ವಾಗ್ದಾನ ಮಾಡಿರುವುದಿಲ್ಲ ಇಲ್ಲವೇ ನಾವು ಇವುಗಳಿಗಾಗಿ ಕೇಳಿಕೊಳ್ಳುವಂತೆಯೂ ಇಲ್ಲ ಅಥವಾ ನಾವು ಉತ್ತಮವಾದ ಆಹಾರ ಅಥವಾ ಭೋಗಗಳನ್ನು ಸೂಚಿಸಿ ವಿಜ್ಞಾಪಿಸುವಂತಿಲ್ಲ ಇದರ ಅಭಿಪ್ರಾಯವೆಂದರೆ ತಂದೆಯೇ ನಮಗೆ ಉತ್ತಮವೆಂದು ನಿನಗೆ ತೋರುವ ಅನುದಿನದ ಜೀವನದ ಅಗತ್ಯತೆಗಳನ್ನು ನಮಗೆ ಅನುಗ್ರಹಿಸು ಮತ್ತು ದೇವರ ಏರ್ಪಾಟಿನಲ್ಲಿ ಎಂದಾದರೂ ಇವುಗಳನ್ನು ಒದಗಿಸದೇ ಇದ್ದಲ್ಲಿ ಅದು ನಿರ್ಲಕ್ಷ್ಯದಿಂದಾಗಲಿ ಅಥವಾ ಇದಕ್ಕೆ ಸಾಮರ್ಥ್ಯವಿಲ್ಲವಿಲ್ಲದರಿಂದಾಗಲಿ ಆಗಿರದೆ ನಮ್ಮೊಂದಿಗೆ ಹೀಗೆ ನಡೆಕೊಳ್ಳುವುದು ದೇವರ ಜ್ಞಾನ ವಿವೇಕಗಳಿಗೆ ಉತ್ತಮವೆಂದು ತೋರಿದ ಕಾರಣದಿಂದ ಎಂಬುವುದನ್ನು ನಂಬಿಕೆಯುಳ್ಳವರು ಗ್ರಹಿಸಿಕೊಳ್ಳುವರು ನಾಲ್ಕು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಕೇವಲ ಕರುಣೆಯುಳ್ಳವರು ಮಾತ್ರ ಕರುಣೆಯನ್ನು ಹೊಂದುವರೆಂದು ಕೇವಲ ಕ್ಷಮಿಸುವವರು ಮಾತ್ರ ಕ್ಷಮಿಸಲ್ಪಡುವರೆಂಬುವುದಕ್ಕೆ ಒಡೆಯನ ಬೋಧನೆಯಲ್ಲಿ ಮಹತ್ವ ನೀಡಲಾಗಿದೆ ಅವರ ಮೂಲ ಪಾಪಗಳು ಅಂದರೆ ಆದಾಮನ ಅವಿದೇಯತೆಯ ಫಲವಾಗಿ ಬಂದ ನ್ಯೂನತೆಗಳ ದೆಸೆಯಿಂದಾದ ಪಾಪಗಳು ಕ್ಷಮಿಸಲ್ಪಡುವುದೆಂಬುವುದಕ್ಕೆ ಯಾವ ಉಲ್ಲೇಖವೂ ಇಲ್ಲಿರುವುದಿಲ್ಲ ಕ್ರಿಸ್ತನ ರಕ್ತದ ಆಶ್ರಯದಲ್ಲಿರುವವರಿಗೆ ಅವುಗಳು ಕಳೆದು ಹೋಗುವಂಥವುಗಳಾಗಿದ್ದು ಇನ್ನೆಂದಿಗೂ ಅವು ಇಲ್ಲದಂತಾಗಿರುವವು ನಾವು ಕ್ರಿಸ್ತನನ್ನು ಅಂಗಿ ಕ್ರಿಸ್ತನನ್ನು ಅಂಗೀಕಾರ ಮಾಡಿ ಆತನೊಡನೆ ಒಡಂಬಡಿಕೆಯ ಸಂಬಂಧದಲ್ಲಿ ಸೇರಿದಾಗ ಅವುಗಳು ಮುಚ್ಚಲ್ಪಟ್ಟವುಗಳಾಗಿರುವವು ಆದರೆ ದೇವ ನಿಯಮಗಳಿಗೆ ವಿರೋಧವಾದ ಕುಂದುಕೊರತೆಗಳು ಬಲಹೀನತೆಗಳು ದೋಷ ಅಪೂರ್ಣತೆಗಳು ದೌರ ದೌರ್ಬಲ್ಯಗಳು ಅತಿಕ್ರಮಗಳು ನಮ್ಮಲ್ಲಿ ಅನುದಿನವು ಕಂಡುಬರುವವು ಇವುಗಳನ್ನು ಒಪ್ಪಿಕೊಳ್ಳಬೇಕೆಂದಿರುವುದು ಮತ್ತು ನಮ್ಮ ಪ್ರಾರ್ಥನಾ ಅನುಸಾರ ಇವುಗಳನ್ನು ಕ್ಷಮಿಸುವ ದೈವಿಕ ಏರ್ಪಾಡನ್ನು ಮಾಡಲಾಗಿರುವುದು ಆದರೆ ಇದು ಒಂದು ಷರತ್ತನ್ನು ಒಳಗೊಂಡಿರುವುದು ಅದೇನೆಂದರೆ ನಾವು ಈ ಅಂಶವನ್ನು ಗಾಢವಾಗಿ ಮನವರಿಕೆ ಮಾಡಿಕೊಂಡು ನಾವು ಇತರರೊಂದಿಗೆ ನಡೆಕೊಳ್ಳುವಾಗ ಈ ತತ್ವವನ್ನೇ ಅನುಸರಿಸುವರಾಗಿರಬೇಕೆಂಬುವುದೇ ಐದು ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಅಲ್ಲಿಯೇ ನಮ್ಮನ್ನು ಬಿಟ್ಟು ಬಿಡಬೇಡ ನಮ್ಮಲ್ಲಿಯೇ ಬಲಹೀನತೆ ದೋಷಗಳು ಇರುವುದು ಅನುಭವಕ್ಕೆ ಬರುತ್ತದೆ ಆದುದರಿಂದ ನಾವು ದೇವರ ಏರ್ಪಾಟಿನ ಮೂಲಕವಾಗಿ ಪರೀಕ್ಷೆ ಪರಿಶೋಧನೆಗಳಿಗೆ ಒಳಗಾಗಬೇಕೆಂಬುವುದನ್ನು ತಿಳಿದವರಾಗಿರಲಾಗಿ ನಾವು ಶೋಧನೆಯಲ್ಲಿ ನಮ್ಮ ಸಾಮರ್ಥ್ಯವನ್ನೇ ಆತುಕೊಳ್ಳುವುದಕ್ಕೆ ಕೈ ಬಿಡಲ್ಪಡದಂತೆಯೂ ಕರ್ತನ ಒಳವಳಕೆಯ ಅನುಸಾರ ಆತನ ಕೃಪೆಯೇ ನಮಗೆ ಸಾಕೆಂದು ಸಮಯೋಚಿತವಾಗಿ ವಿಜ್ಞಾಪಿಸಿಕೊಳ್ಳಬಹುದು ಆರು ಇಲ್ಲಿ ಸೈತಾನನೆಂಬ ಒಬ್ಬ ಕೆಡುಕನಿದ್ದಾನೆಂತಲೂ ಆತನಿಗೆ ಜನರ ಮೇಲೆ ವಿಶೇಷವಾದ ಅಧಿಕಾರ ಪ್ರಭಾವಗಳಿದ್ದು ಅವನು ಅಂಧಕಾರದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಮತ್ತು ಈ ಲೋಕಾಧಿಪತಿ ಆಗಿರುವನೆಂದು ಸತ್ಯವೇದವು ಖಚಿತವಾಗಿ ಹೇಳುವುದು ನಾವು ಈ ವಿರೋಧಿಯ ಕುಯುಕ್ತಿಯೊಳಗೆ ಬಿಟ್ಟು ಬಿಡಬಾರದೆಂದು ಕರ್ತನಿಗೆ ವಿನಂತಿಸಿಕೊಳ್ಳುವುದು ಎಷ್ಟು ಸಮಂಜಸವಲ್ಲವೇ ರಾಜ್ಯವು ಬಲವೂ ಮಹಿಮೆಯು ಸದಾಕಾಲವೂ ನಿನ್ನವೇ ಎಂಬ ಮಾತುಗಳು ಪುರಾತನ ಗ್ರೀಕ್ ಪ್ರತಿಗಳಲ್ಲಿ ದೊರೆಯುವುದಿಲ್ಲವಾದ್ದರಿಂದ ಅದು ಸತ್ಯವೇದ ಒಂದು ಭಾಗವಲ್ಲವೆಂದು ಅದನ್ನು ರಿವೈಸ್ಡ್ ವರ್ಷನ್ ಎಂಬ ಸತ್ಯವೇದ ಪರಿಷ್ಕೃತ ಭಾಷಾಂತರದಲ್ಲಿ ಸೂಕ್ತವಾಗಿ ಕೈಬಿಡಲಾಗಿರುವುದು ಈಗಿನ ಕಾಲದ ರಾಜ್ಯವಾಗಲಿ ಇಲ್ಲವೇ ಆಳ್ವಿಕೆಯಾಗಲಿ ಅದು ದೇವರದಲ್ಲ ಆತನ ರಾಜ್ಯ ಬಲ ಅಧಿಕಾರಗಳ ಸೂಚನೆಗಳು ಇನ್ನೂ ಸ್ಪಷ್ಟವಾಗಿ ಕಂಡುಬಂದಿರುವುದಿಲ್ಲ ಮೆಸ್ಸಿಯನ ರಾಜ್ಯವು ಸ್ಥಾಪನೆಯಾದ ಯಾ ಸ್ಥಾಪನೆಯಾಗಿ ಸೈತಾನನ ಸಾಮ್ರಾಜ್ಯವನ್ನು ಕೊನೆಗಾಣಿಸಿ ಆ ವಿರೋಧಿಯನ್ನು ಕಟ್ಟಿ ಸಾವಿರ ವರ್ಷಗಳು ಬಂಧನದಲ್ಲಿರಿಸಿ ಅನಂತರ ದೇವರ ರಾಜ್ಯವು ಉದಯಿಸಿ ಮತ್ತು ಅದರ ಬಲ ಪ್ರಭಾವಗಳು ನಿರಂತರವಾಗಿರುವುದಕ್ಕಾಗಿ ಕಾಯುವಂತವರಾಗಿದ್ದೇವೆ